ವೀಕ್ಷಕರೇ, ಈ ಒಂದು ಘಟನೆಯನ್ನ ತಾವು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಆ ಒಂದು ಒಬ್ಬ ವೃದ್ಧನನ್ನ ಹೊಡಿತಾ ಇದ್ದಾರೆ ಅಂತ. ಇದು ನೀವು ಅನ್ಕೊಂಡ ಹಾಗೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರೂ ನಡೀತಾ ಇದೆಯಾ, ಪೊಲೀಸ್ ಸ್ಟೇಷನ್ ಅಲ್ಲಾದ್ರೂ ಈ ಒಂದು ಆರೋಪಿಗೆ ಏನಾದ್ರೂ ಹೊಡಿತಾ ಇದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ನಿಮ್ಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಇದು ಕರ್ನೂಲ್ ಜಿಲ್ಲೆ ಮಂತ್ರಾಲಯ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿದೆ. ಯಾಕಂದ್ರೆ ಇಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ದರ್ಶನ ಅಂತ ಒಂದು ಕೇಳಿದ ಒಂದೇ ಒಂದು ಪ್ರಶ್ನೆಗೆ ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ಗಳು, ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ವರ್ತನೆಯನ್ನ ಮಾಡಿದ್ದಾರೆ. ನೋಡ್ಬೋದು ತಾವು ದೃಶ್ಯದಲ್ಲಿ ಯಾವ ರೀತಿಯಾಗಿ ಒಂದು ಅವನನ್ನ ಹೊಡೆದಿದ್ದಾರೆ ಅಂತ. ಬರೀ ಕೈಯಿಂದ ಸುಮ್ಮನೆ ಹೇಳಿದ್ರೆ ಮಾತ್ರ ಇಷ್ಟೊಂದು ದೊಡ್ಡ ಸ್ಟೋರಿ ಮಾಡುವ ಅಗತ್ಯ ಇರಲಿಲ್ಲ. ಆದರೆ ಈ ವ್ಯಕ್ತಿಯನ್ನ ಹೊಡೆಯೋದನ್ನ ನೋಡಿದ್ರೆ ಏನೋ ಒಂದು ದೊಡ್ಡದಾದಂತಹ ಒಂದು ಕೊಲೆನೋ ಏನೋ ಮಾಡಿದ್ದಾನೇನೋ ಅನ್ನೋ ರೀತಿಯಲ್ಲಿ ಅವನನ್ನ ಪಾಪ ಹೊಡಿತಾ ಇದ್ದಾರೆ. ಯಾಕೆಂದ್ರೆ ಅವನು ಸರತಿ ಸಾಲಿನಲ್ಲಿ ನಿಂತ್ಕೊಳ್ಳೋಕೆ ಅಂದ್ರೆ ದರ್ಶನ ಪಡೆಯಕ್ಕೆ ದುಡ್ಡು ಕೊಟ್ಟರೆ ಮಾತ್ರ ಸಾಧ್ಯನಾ ಅಂತ ಈ ಒಂದು ಪ್ರಶ್ನೆನ ಕೇಳಿದಕ್ಕೆ ಅವನಿಗೆ ಈ ರೀತಿಯಾದಂತಹ ಒಂದು ಹಲ್ಲೇನ ಮಾಡಿದ್ದಾರೆ. ಇದು ನಿಜವಾಗಲೂ ಇದು ಖಂಡನೀಯ ಅಂತ ಹೇಳ್ಬೋದು. ಯಾಕಂದ್ರೆ ಮಂತ್ರಾಲಯಕ್ಕೆ ಸಾಕಷ್ಟು ದೂರ ದೂರದ ರಾಜ್ಯಗಳಿಂದ ಬರ್ತಾ ಇರ್ತಾರೆ ಭಕ್ತರು. ಆದರೆ ಆ ದರ್ಶನ ಪಡಿಬೇಕಾದ್ರೆ ದುಡ್ಡು ಕೊಡಬೇಕಂತ ಹೇಳ್ತಾರೆ. ದುಡ್ಡು ಕೊಟ್ಟರೆ ಮಾತ್ರ ದರ್ಶನನ ಈ ಒಂದು ಪ್ರಶ್ನೆ ಒಂದು ಕೇಳಿದ್ದಕ್ಕೆ ಈ ರೀತಿಯಾದಂತಹ ಒಂದು ಹಲ್ಲೆ ನಡೆಸಿದ್ದಾರೆ. ಇದು ನಿಜಕ್ಕೂ ಖಂಡನೀಯ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿಯ ಒಂದು ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ, ಯಾಕಂದ್ರೆ ಇಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಸಾಕಷ್ಟು ಬರ್ತಾ ಇರ್ತಾರೆ ಭಕ್ತಗಳು, ತಾವು ಕೂಡ ಗಮನಿಸ್ತಾ ಇರ್ತೀರ. ಆದ್ರೆ ಇದು ನಿಜವಾಗಲೂ 5-6 ಜನ ಕೂಡಿಕೊಂಡು ಒಬ್ಬ ಭಕ್ತನನ್ನ ಹೊಡಿತಾರೆ ಅಂದ್ರೆ ಇದು ನಿಜಕ್ಕೂ ತುಂಬಾ ಒಂದು ವಿಷಾದನೀಯ ಅಂತ ಹೇಳ್ಬೋದು. ಇದನ್ನ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಲ್ಲಿನ ಜಿಲ್ಲಾಡಳಿತಕ್ಕೆ ಅಂತ ನಮ್ಮ ಒಂದು ಮನವಿ. ಡಿರೆಕ್ಟ್